ಬೆಳಗಾವಿಯಲ್ಲಿ ಚಲುವಾದಿ ಮಹಾಸಭೆಯಲ್ಲಿ ಭಾಗವಹಿಸಿರುವಂತ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತ ಎಸ್ ಸಿ ಮಹಾದೇವಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಈಗಾಗಲೇ ಈ ಸಂಘಟನೆ ಕುರಿತಾಗಿ ಮುಂದಿನ ಬರುವಂತ ಚುನಾವಣೆ ಕುರಿತಾಗಿ ತಮ್ಮದೇ ಆದಂತ ಒಂದು ಸಮುದಾಯದ ರಣತಂತ್ರವನ್ನು ಹೀರಿಕೊಂಡಿದ್ದಾರೆ ಅದು ಯಾವ ರೀತಿ ಅದನ್ನು ನಡೆದುಕೊಂಡು ಹೋಗಲಿದೆ ಅನ್ನೋದನ್ನ ನಾವು ಎಸ್ ಸಿ ಮಹಾದೇವಪ್ಪ ಅವರನ್ನ ನಾವು ಮಾತಾಡಸೋಣ ಎಲ್ಲ ಸಮುದಾಯಗಳು ತಮ್ಮದೇ ಆದಂತ ಒಂದು ನಾಯಕತ್ವಗಳನ್ನು ಕೊಡಿಸಿ ತಮ್ಮ ಸಮುದಾಯಗಳನ್ನು ಮುಖ್ಯಮಂತ್ರಿಗಳನ್ನು ನಮ್ಮ ಸಮುದಾಯದವರು ಆಗಬೇಕು ಅವರ ಸಮುದಾಯದವರು ಆಗಬೇಕು ಅನ್ನುವಂತದ್ದು ಆಗ್ತದೆ ಈಗಾಗಲೇ ದಲಿತ ಸಮುದಾಯಗಳು ಕೂಡಾನು ಒಂದು ತಮ್ಮ ಹಕ್ಕು ದಾವೆಗಳನ್ನು ಮಾಡ್ತಾ ಇದ್ದಾರೆ ಇದರ ಕಡೆ ಈ ಸಮುದಾಯದ ಸಮಾವೇಶಗಳ ಕಡೆ ಮತ್ತು ಈ ವಿಚಾರಗಳ ಕಡೆ ತಾವು ಯಾವ ರೀತಿ ನೋಡ್ತೀರಿ ಖಂಡಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಆಸೆ ಕನಸು ಐತೆ ಅಂದ್ರೆ ನನ್ನ ಜನ ಆಳುವ ವರ್ಗದಲ್ಲಿ ಇರಬೇಕು ನಿರ್ಣಾಯಕ ಸ್ಥಳಗಳಲ್ಲಿ ಕೂತ್ಕೋಬೇಕು ಅಂತ ಅವರು ಕನಸಾಗಿತ್ತು ಸಾಜವಾಗಿ ಅಧಿಕಾರ ಸಮಸ್ಯೆಗಳ ಬೀಗದ ಕೈ ಇರೋದ್ರಿಂದ ಅಲ್ಲಿ ಕೂತ್ಕೊಳ್ಳುವಾಗ ಅವರ ಯೋಗ್ಯತೆ ಸಾಮರ್ಥ್ಯ ಅದಕ್ಕೆ ಪರಿಗಣಿಸಿ ರಾಜಕೀಯ ಪಕ್ಷಗಳು ಅವಕಾಶನ ಕೊಡಬೇಕು ಜಾತಿ ಆಧಾರದ ಮೇಲೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅಂತ ಹುದ್ದೆ ಇಲ್ಲ ಆದರೆ ದಲಿತ ಸಮುದಾಯಗಳಲ್ಲಿ ಹಿಂದುಳಿದ ಸಮುದಾಯಗಳಲ್ಲಿ ಅಲ್ಪಸಂಖ್ಯಾತರ ಸಮುದಾಯಗಳಲ್ಲಿ ಅತ್ಯಂತ ಸಮರ್ಥ ನಾಯಕರಿದ್ದಾರೆ ಬೇರೆಯವರಿಗೆ ಯಾರು ಕಡಿಮೆ ಇಲ್ಲದಂತ ಗುಣಾತ್ಮಕವಾದಂತ ವಿವೇಚನೆ ಸಾಮರ್ಥ್ಯ ಕೂಡಿದ್ದಕ್ಕಂತ ನಾಯಕರಿದ್ದಾರೆ ಅವರು ದಲಿತರು ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗಬೇಕು ಅಂತ ನನ್ನ ಅನಿಸಿಕೆ ಸರಿಗೊ ಕಾಂಗ್ರೆಸ್ ಪಕ್ಷನಲ್ಲಿ ಈಗಾಗಲೇ ಒಕ್ಕಲಿಗರ ಸಮುದಾಯ ತಮ್ಮ ಮುಖ್ಯಮಂತ್ರಿ ದಾವೆನ ಹೋಗ್ತಾ ಇದೆ ಕುರುಬ ಸಮುದಾಯನೂ ತಮ್ಮ ಉತ್ತಮ ಮಾಡ್ತಾರೆ ಆದರೆ ದಲಿತ ಮುಖ್ಯಮಂತ್ರಿಗಳ ಕುರಿತಾಗಿ ಯಾರೂ ಚರ್ಚೆ ಮಾಡ್ತಾ ಇಲ್ಲ ತಮ್ಮದೇ ಆದಂತ ನನ್ನ ಮಾತು ನಿಮಗೆ ಅರ್ಥ ಆಗಲಿಲ್ಲ ಹಾಂ ಸರ್ ಸಂವಿಧಾನದಲ್ಲಿ ಜಾತಿ ಧರ್ಮದ ಆಧಾರದ ಮೇಲೆ ಸಂವಿಧಾನದ ನಿರ್ಣಾಯಕ ಹುದ್ದೆಗಳು ಇಲ್ಲ ಆದರೆ ಸಮರ್ಥರಿದ್ದಾರೆ ದಲಿತರಲ್ಲಿ ಇತರ ವರ್ಗಗಳಲ್ಲಿ ಆ ಸಮರ್ಥರು ಕೂತ್ಕೋಬೇಕು ಎಷ್ಟೋ ಸಂದರ್ಭದಲ್ಲಿ ಸಮರ್ಥರು ಇಲ್ಲೇ ಇದ್ದವರು ಜಾತಿ ಕಾರಣಕ್ಕೋ ಬೆಂಬಲ ಕಾರಣಕ್ಕೋ ಆಗೋಗಿದ್ದಾರೆ ಸಮರ್ಥರೆಲ್ಲ ಅವಕಾಶ ಬಂತಿದೆ ಈ ಸಮುದಾಯಗಳು ಎಚ್ಚೆತ್ತು ಮತದಾನದ ಮೂಲಕ ಸಮರ್ಥ ನಾಯಕರನ್ನು ಮುಂದೆ ಮಾಡ್ತಕ್ಕಂಥದ್ದನ್ನ ಮಾಡಿದಾಗ ರಾಜಕೀಯ ಪಕ್ಷಗಳು ಎಚ್ಚೆತ್ತುಕೊಳ್ಳುತ್ತವೆ ಕಾಂಗ್ರೆಸ್ ಪಕ್ಷ 2023 ರಲ್ಲಿ ಯಾವ ರೀತಿಯನ್ನು ತಗೊಂಡು ಹೋಗ್ತಾ ಇದೆ ಯಾವ ಆಧಾರದ ಮೇಲೆ ಚುನಾವಣೆಯನ್ನು ಎದುರಿಸಲಿದೆ ಕಾಂಗ್ರೆಸ್ ಪಕ್ಷ ಕಳೆದ 5 ವರ್ಷಗಳಲ್ಲಿ ಸಿದ್ದರಾಮಯ್ಯ ಇದ್ದಾಗ ಕೊಟ್ಟಂತ ಆಡಳಿತವನ್ನು ಜನ ಬಿಜೆಪಿ ಆಡಳಿತ ಜೊತೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ 5 ವರ್ಷದ ಸಿದ್ದರಾಮಯ್ಯ ಕಾಂಗ್ರೆಸ್ನ ಆಡಳಿತದ ಮುಂದೆ ಬಿಜೆಪಿ ಆಡಳಿತ ಏನಕ್ಕೂ ಕೂಡ ಸಮನಾಗಿ ನಿಲ್ಲುವಂಥ ಶಕ್ತಿ ಇಲ್ಲ ಬರೀ ಸೂಕ್ಷ್ಮ ಮತ್ತು ಮತೀಯವಾದಗಳನ್ನು ಅಷ್ಟೇ ಇಟ್ಕೊಂಡು ಜನರ ಹಕ್ಕು ಮತ್ತು ಅವರ ಬದುಕನ್ನು ನಾಶ ಮಾಡಿ ಕೋಮುವಾದ ಜಾತ್ಯವಾದ ಮುಂದೆ ತಂದು ಜನರಲ್ಲಿ ಗೊಂದಲ ಉಂಟು ಮಾಡಿ ಸಾಮಾನ್ಯ ಜನರು ಕೊಂಡುಕೊಳ್ತಕ್ಕಂಥ ಪರಿಸ್ಥಿತಿನೇ ಇಲ್ಲದಂಥ ಕಷ್ಟದ ಪರಿಸ್ಥಿತಿಗೆ ಅವರು ತಂದಿದ್ದಾರೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸತಕ್ಕಂಥ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತಂದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಉಳುಕಿ ಆಗಬೇಕು ಅದರ ಆಸೆಗಳು ಜಾರಿಯಬೇಕು ಅಂತ ಹೇಳಿ ಈಗಾಗಲೇ ನಿರ್ಣಯ ಮಾಡಿದ್ದಾರೆ 2023 ಕಾಂಗ್ರೆಸ್ ಪಕ್ಷ ತನ್ನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ ಇಷ್ಟಕ್ಕೂ ಬಿಜೆಪಿ 2018 ರಲ್ಲಿ ಜನಮನ್ನಣೆ ಪಡೆದು ಅಧಿಕಾರಕ್ಕೆ ಬಂದೇ ಇಲ್ಲ ವಾಮ ಮಾರ್ಗದ ಮೂಲಕ ಆಪರೇಷನ್ ಕಮಲದ ಹೊಸ ಪ್ರಯೋಗಗಳ ಮೂಲಕ ಹಣ ಅಧಿಕಾರದ ಆಮಿಷ ಒಡ್ಡಿ ಪ್ರಜಾಪ್ರಭುತ್ವವನ್ನು ಅಪಮೌಲ್ಯಗೊಳಿಸಿ ಸಂವಿಧಾನಕ್ಕೆ ವಿರುದ್ಧವಾದಂಥ ನಡೆನೇ ಇವತ್ತು ಜನವಿರೋಧಿ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರನ ಕಾಣಕ್ಕೆ ಸಾಧ್ಯ ಕೊನೆಯದಾಗಿ ಸಿದ್ದರಾಮಯ್ಯನವರು ಬಸ್ ಯಾತ್ರೆಯನ್ನು ಯಾವಾಗಿಂದ ಪ್ರಾರಂಭ ಮಾಡ್ತಾರೆ ತಾವು ಯಾವ ರೀತಿ ಅದರಲ್ಲಿ ಭಾಗವಹಿಸ್ತೀರಿ ಅದು ಪಕ್ಷ ನಿರ್ಧಾರ ಮಾಡುತ್ತೆ ಪಕ್ಷದ ನಿರ್ಧಾರಕ್ಕೆ ಬಿಟ್ಟ ವಿಷಯ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೋಸ್ಕರ ಈಗಾಗಲೇ ಸಿ ಎಸ್ ಮಹಾದೇವಪ್ಪನವರು ತಮ್ಮದೇ ಆದಂಥ ಒಂದು ರಣನೀತಿಯನ್ನು ಈ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಮತ್ತು ತಮ್ಮ ಚುನಾವಣೆ ನೀತಿಯನ್ನು ಅಮಲಿಸಲಿದೆ ಅನ್ನೋದನ್ನು ಹೇಳಿದ್ದಾರೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ಈ ಸ್ಟ್ರಾಟಜಿಯನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಅನ್ನೋದನ್ನು ನಾವು ಕಾದು ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾಕರ ಗೌಂಡಿ ಬೆಳಗಾವಿ